ಹಲೋ ಮಿಸ್ಟರ್, ಎಲ್ಲಿ ನಮ್ ಟಾಕಿಂಗ್ ಸ್ಟಾರ್? ಅಲ್ಲಿ ನಾನೇ ಟಾಕಿಂಗ್ ಸ್ಟಾರ್. ಯಾಕೆ ಯಾರ ಇದು ಯಂಗ್ಸ್ಟರ್ ಬಂದ್ಬಿಟ್ಟು ಟಾಕಿಂಗ್ ಸ್ಟಾರ್ ಅಂತ ಇದ್ರಲ್ರಿ? ಅದು ಬ್ರೇಕ್ ಬಂತಲ್ಲ ಒಳಗಡೆ ಹೋಗಿದ್ದೆ ನನ್ನ ಹೆಂಡ್ತೀರಿ ಐರನ್ ಮಾಡ್ಬೇಕಾ ಅಂದ್ಲು. ಬೇಡ ಕಣ, ಎಲ್ಲ ನೀಟಾಗಿ ಪ್ಲೀಸ್ ರೀ, ಐರನ್ ಮಾಡ್ತೀನಿ. ಏನ್ ಮಾಡ್ತೀಯ? ನನ್ನ ತಲೆ ಮಾಡೋ ಅಂದ್ರೆ ತಲೆಗೆ ಐರನ್ ಮಾಡೋಳ್ ಸರ್. ಹೇರ್ ಸ್ಟೈಲ್ ಚೇಂಜ್ ಆಗೋಗಿದೆ ಸರ್. ಅಲ್ಲ ಮಿಸ್ಟರ್ ಲೋಕೇಶ್, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆರ್ ಯು ಶೋರ್? ವೆರಿ ನೈಸ್. ಏನಮ್ಮ ಸೂಪರ್ ಜಿ, ಚೆನ್ನಾಗಿದ್ಯಾ? ಸೂಪರ್ ಸೂಪರ್. ನೀವ್ ಹೆಂಡತಿಗೆ ಒಂದ್ ಸ್ವಲ್ಪ ನಮಗೂ ಐರನ್ ಮಾಡಿ ಅಂತ ಹೇಳಿ. ಎಲ್ಲಿ ಏನಾದ್ರೂ ಇದ್ರೆ ತಾನೆ ಐರನ್ ಮಾಡಕಲ್ಲಿ. ಐರನ್ ಮಾಡಿ ಸುಟ್ಟೋಗಿ ಆತರ ಆಗಿ ತುಂಬಾ ಐರನ್ ಮಾಡಿ ಮಾಡಿ ಸುಟ್ಟೋಗಿದೆ ಸರ್. ಮಿಸ್ಟರ್ ಲೋಕೇಶ್, ಈಗ ನಮ್ಮ ಮಜಾ ಟಾಕೀಸ್ಗೆ ಗೆಸ್ಟ್ ಗಳನ್ನ ಕರೆಯುವಂತ ಸಮಯ. ಒಂದು ಹೊಸ ಸಿನಿಮಾ ತಯಾರಾಗಿದೆ, ಇನ್ನೇನ್ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಹೆಸರು ರಾಜಾ ಲವ್ಸ್ ರಾಧೆ. ಎಷ್ಟು ಚೆನ್ನಾಗಿದಲ್ಲ ರಾಜಾ ಲವ್ಸ್ ರಾಧೆ. ಅದು ರಾಜ ಬದಲು ಸುಜ್ಜ ಹಾಕೊಂಡ್ಬಿಟ್ಟಿದ್ರೆ ಚೆನ್ನಾಗಿದೆ. ಸುಜ್ಜ ರಾಜಾ ಲವ್ಸ್ ರಾಧೆ ಅಂತ ಒಂದು ಸೂಪರ್ ಆಗಿರೋ ಅಂತ ಕನ್ನಡ ಸಿನಿಮಾ ತಯಾರಾಗಿದೆ. ಇವತ್ತು ಆ ಚಿತ್ರತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ರಾಜಾ ಲವ್ಸ್ ರಾಧೆ ಚಿತ್ರತಂಡದಿಂದ ನನ್ನ ಪ್ರೀತಿಯ ಗೆಳೆಯ ವಿಜಯ್ ರಾಘವೇಂದ್ರ, ರಾಧಿಕಾ ಪ್ರೀತಿ ಅಂಡ್ ಡೈರೆಕ್ಟರ್ ರಾಜ್ ಶೇಖರ್. ಹಲೋ ಮಿಸ್ಟರ್ ಲೋಕೇಶ್, ಇದೇ ಒಂಥರ ಚೆನ್ನಾಗಿದೆ. ಹಿಂಗೆ ಇದೇ ಪೊಸಿಷನ್ ಅಲ್ಲಿ ಮಾತಾಡ್ತಾ ಇರ್ಬೋದು. ನಿಮ್ಗೆ ಈ ಪೊಸಿಷನ್ ಇಷ್ಟ ಅಂತ ಗೊತ್ತು? ಪುಣ್ಯಾತ್ಮ ಭಗವಂತ, ನನ್ನ ಆರಾಧ್ಯ ದೈವ, ಆಮೇಲೆ ನನ್ನ ಪೂಜ್ಯ ಗುರುಗಳು ರಾಘಣ್ಣ ಅವ್ರು ಬಂದಿದ್ದಾರೆ. ನಿಮ್ ಮುಂದೆ ನಾವು ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ ರಾಘಣ್ಣ. ದಯವಿಟ್ಟು ಎದ್ದು ಹೇಳ್ತೀಯಪ್ಪ. ಏನೋ ನಮ್ ಗುರುಗಳು ಹೇಳಿದ ಮಾತನ್ನ ನಾವಿಲ್ಲ ಅಂತ ಹೇಳಕ್ಕಾಗಲ್ಲ ರಾಘಣ್ಣ. ನಿಮ್ ಆಶೀರ್ವಾದ ಇರ್ಬೇಕು ರಾಘಣ್ಣ. ಅವಯ್ಯ ವೆಲ್ಕಮ್, ಡೈರೆಕ್ಟರ್ ಸಾಹೇಬ್ರೆ ವೆಲ್ಕಮ್, ಬನ್ನಿ. ಹಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ರಾಘಣ್ಣ ಹೆಂಗಿದ್ದೀರಾ? ರಾಘಣ್ಣ ಚೆನ್ನಾಗಿದ್ದೀರಿ. ತುಂಬಾ ದಿನ ಆಯ್ತು ನಿಮ್ಮ ನೋಡಿ. ನಮ್ಗೂ ಅಷ್ಟೇ, ನಿಮ್ಮ ನೋಡಿ ತುಂಬಾ ದಿವಸ. ನಿಮ್ಮ ನೋಡೋದೇ ನಮ್ಗೊಂದ್ ಭಾಗ್ಯ. ರಾಧೆ ಅವರೇ, ನೀವು ಹಂಗೆ ಕೂತ್ಕೊಂಡ್ಬಿಟ್ಟವ್ರ ಜೊತೆ ಮಾತಾಡೋರ ಹೀರೋ ಬೆಟರ್ ನೂರು ನಮ್ಗೆ ಪೂಜ್ಯ ಗುರುಗಳು. ನೀವ್ ನಿಂತ್ಕೊಳ್ಳಿ. ನೀವು ನಾನ್ ನಿಂತ್ರು ಕೂತಂಗ ಒಂದೇ ಒಂದ್ ನಿಮಿಷ ಪ್ಲೀಸ್ ನಿಂತ್ಕೊಳ್ಳಿ. ಇಲ್ಲ ಅಂದ್ರೆ ಪಿಕ್ಚರ್ ಮೇಲೆ ಆಣೆ. ಒಂದೇ ನಿಂತ್ಕೊಳ್ಳಿ ಗುರುಗಳೇ. ಹಾ ಹೇಳಿ, ಹೇಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು. ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳೆದವ್ರ ಮಕ್ಕಳು ನಾವು. ನಾವೆಲ್ಲ ಇವಾಗ ಸ್ಟಾರ್ ಆಗ್ಬೇಕು ಅಂತ ಆಸೆ ಪಡ್ತೀವಿ. ನಾನು ಹುಟ್ಟೋದಕ್ ಮುಂಚೆನೆ ಇವ್ರು ಸ್ಟಾರ್ ಆಗಿದ್ದವರು. ಅಲ್ಲ ನಿಜ ಕೂಡ, ಅವ್ರು ನಿಮ್ ಪಿಕ್ಚರ್ ನೋಡ್ಕೊಂಡು ಸರ್. ನಿಜ, ನೀವು ಇವ್ ಜೊತೆ ಸೇರ್ಕೊಂಡು. ಅಲ್ಲ, ಅವ್ರು ನಿಮ್ ಪಿಕ್ಚರ್ ನೋಡ್ಕೊಂಡೆ ಬೆಳೆದಿದ್ದು. ಚೈಲ್ಡ್ ಆರ್ಟಿಸ್ಟ್ ಆದಾಗ್ಲೇ ನೀವು ರಾಷ್ಟ್ರ ಪ್ರಶಸ್ತಿ ಬಂದಿದ್ದು. ಸರ್ ನಾನೇನು ಮಾಡಿಲ್ಲ ಸರ್, ಡೈರೆಕ್ಟ್ ಹೇಳಿ ನಾನು ಮಾಡಿದ್ ಸರ್. ಯಾಕೋ ಇವ್ರು ಎಳೆಯೋಷ್ಟು ಕಾಲು ಯಾರು ನನ್ಗೆ ಉದ್ದ ಆಗೋದಾರ ಇಟ್ಟಿದ್ರೆ ಇವತ್ತು ಬಹುಶಃ ದರ್ಶನ್ ಅವ್ರಿಗಿಂತ ಉದ್ದ ಬೆಳೆದ್ಬಿಟ್ಟು. ನಿನ್ ದಮ್ಮಯ್ಯ ಕಣೋ, ದಮ್ಮಯ್ಯ ಗುರುಗಳು ನನಗೆ ದಮ್ಮಯ್ಯ ಅಂತ ಇದ್ದಾರೆ. ಹೌದು, ಅಯ್ಯೋ ಇಂಥ ಮಾತು ನಿಮ್ಮ ಬಾಯಲ್ಲಿ ಬರಬಾರ್ದು ಗುರುಗಳು. ಇಲ್ಲ ಗುರುಗಳೇ, ಎದ್ದೇ ರಾಘಣ್ಣ, ರಾಘಣ್ಣ ಪ್ಲೀಸ್ ಕಣೋ, ಪ್ಲೀಸ್. ಖುಷಿ ಆಯ್ತು, ಖುಷಿ ಆಯ್ತು ಅಂತ ಇವ್ರಿಗೆ. ಹೌದಾ ಗುರುಗಳೇ, ಮಜಾ ಟಾಕೀಸ್ಗೆ ಸೂಪರ್ ಸೀಸನ್ ಗೆ ಫಸ್ಟ್ ಟೈಮ್ ಬರ್ತಾ ಇದೀರಾ? ಹೌದು, ಬಹಳ ಖುಷಿ ಆಗ್ತಿದೆ. ಹೌದು, ನಿಮ್ಮ ಶಿಷ್ಯನ ಈ ಮನೆ ಹೇಗ ಅನಿಸ್ತು ಗುರುಗಳೇ? ತುಂಬಾ ಚೆನ್ನಾಗಿದೆ. ಓಪನ್ ಕರಿತೀನಿ ಅಂತ ಹೇಳಿದ್ರೆ ಕೈ ಕೊಟ್ಟೆ, ಕರ್ದಿಲ್ಲ ನೀನು ಗುರುಗಳೇ? ನೀವು ಧ್ಯಾನಕ್ಕೆ ಅಂತ ಹೋಗಿದ್ರಲ್ಲ. ಧ್ಯಾನನು ಇಲ್ಲ, ಪಾನನು ಇಲ್ಲ. ಚೆನ್ನಾಗಿದೆ, ಖುಷಿ ಆಗ್ತಿದೆ. ಬರಕ್ ಆಯ್ತಾ ಇದೆ. ಫೋನ್ ಮಾಡಿದಾಗ ಗುರುಗಳು ಗೋವಾದಲ್ಲಿ ಧ್ಯಾನದಲ್ಲಿ ಇದ್ರು. ತುಂಬಾ ಖುಷಿ ಆಗ್ತಿದೆ. ಇವತ್ತು ಮಜಾ ಟಾಕೀಸ್ ಸೂಪರ್ ಸೀಸನ್ ಬಂದು ಬಹಳ ಖುಷಿ ಆಗ್ತಿದೆ. ಸೂಪರ್ ಮನೆ ಗುರುವರ್ಯ, ಈ ಬಾಲಿಕೆಯ ಜೊತೆಗೆ ನಾನು ಮಾತನಾಡಬಹುದೇ? ನನ್ನ ಪರ್ಮಿಷನ್ ಯಾಕೆ ಬೇಕು ಅಂತ ನಾನು ಕೇಳೋದು. ನಾ ಬೆಳಗ್ಗೆ ಎದ್ದು ನಿಮ್ ಫೋಟೋ ಹಾಕೊಂಡಿದೀನಿ, ಅದನ್ನ ಕೇಳ ಗುರುಗಳೇ, ನಾನು ಹಲ್ಲುಜ್ಜಬಹುದೇ ಅಂದ್ರೆ ಹಿಂಗ ಅನ್ನುತ್ತದು. ಹಿಂಗ ಅನ್ನುತ್ತೆ ಆವಾಗ್ಲೇ ನಾನು ಗುರುಗಳೇ ನಾನು ಹೋಗಬಹುದೇ ಅಂತ ಕೇಳ್ತೀನಿ. ಹಿಂಗಂದ್ರೆ ನಾನು ಹಂಗೆ ಇರ್ತೀನಿ. ತಮ್ಮೆಲ್ಲರಿಗೂ ಸ್ವಾಗತ, ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ಗುರುಗಳು, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಏಯ್ ಚೆನ್ನಾಗಿದೆ ಸರ್, ಲುಕ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ವಿಜಯ ರಾಘವೇಂದ್ರ ಅವರೇ, ಚೆನ್ನಾಗಿದೆ ಅಂದ್ರಲ್ಲ. ಹ್ಞೂ ಸರ್, ಅವ್ರ ಎಂಟ್ರಿ ಇಸ್ತ್ರಿ ಮಾಡಿದ್ದಂತ. ಹೌದೇನಾ?
ಅದು ಅಷ್ಟೇ ಅವ್ರು ರೆಂಟಿನ ಮಾಡಿದ್ದು. ನೀವು ಬೇಕಾದ್ರೆ ಮಾಡಿಸ್ಕೋಬಹುದು ಅಂತ ಹೇಳ್ತಾ ಇದ್ದೆ ಅಷ್ಟೊಂದಿಗೆ. ಬೇಡ ಸರ್, ಅದು ಅವನಿಗೆ ಸರಿ, ಚೆನ್ನಾಗಿ ಕಾಣ್ತೀನಿ ಒಂಥರ ಬಹಳ ಡಿಫ್ರೆಂಟ್ ಆಗಿ. ಯೂತ್ ಅಮ್ಮ, ಯೂತ್ ಯೂತ್ ಆಗಿ ಕಾಣ್ತಿದ್ದೆ ಆಕ್ಚುಲಿ. ಯೂತ್ ಹೌದು.